ಪಾಕಿಸ್ತಾನದ ಮೇಲೆ ಕತ್ತಲೆಯಲ್ಲೇ ಏಕೆ ದಾಳಿ ಮಾಡಿದ್ರು ಗೊತ್ತಾ? ಇದರ ಹಿಂದಿರುವ ಸತ್ಯವೇ ಬೇರೆ. ಪಾಕಿಸ್ತಾನದ ಮೇಲೆ ಈ ಮುನ್ನ ಕೂಡ ಸರ್ಜಿಕಲ್ ದಾಳಿ ನಡೆದಿದ್ದು ಕತ್ತಲೆಯಲ್ಲೇ. ಈಗಲೂ ಕೂಡ ನಮ್ಮ ಯೋಧರು ಕತ್ತಲೆಯಲ್ಲೇ ಏರ್ ಸ್ಟ್ರೈಕ್ ಮಾಡಿರುವುದು. ಇದರ ಹಿಂದೆ ನಿಜಕ್ಕೂ ರೋಚಕ ಕಥೆಯೇ ಇದೆ. ನಿನ್ನೆ ನಡೆದ ದಾಳಿಯಿಂದ 300 ಹೆಚ್ಚು ಉಗ್ರರು ಛಿದ್ರರಾಗಿದ್ದಾರೆ. ಆದರೆ ಪಾಕಿಸ್ತಾನ 50 ಉಗ್ರರನ್ನು ಭಾರತ ದಾಳಿ ಮಾಡಿ ಸಾಯಿಸಿದೆ ಎಂದು ಒಪ್ಪಿಕೊಂಡಿದೆ. ಅದಿರಲಿ ಬಿಡಿ, ಇಂದು ನಮ್ಮ ಯೋಧರು ಬಳಸಿದ್ದು ಮಿರಾಜ್ 2000 ಯುದ್ಧ ವಿಮಾನ. ಇವುಗಳು ನಾವಂದುಕೊಂಡಷ್ಟು ಸುಲಭವಾದ ಯುದ್ಧ ವಿಮಾನಗಳಲ್ಲ. ನಿನ್ನೆ ಬರೋಬ್ಬರಿ 100 ಕೆಜಿ ಬಾಂಬ್ ಅನ್ನು ಉಗ್ರರ ನೆಲೆಯ ಮೇಲೆ ಹಾಕಲು ಬಳಸಿದ್ದು ಇದೇ ಯುದ್ಧ ವಿಮಾನ. ಅಷ್ಟಕ್ಕೂ ರಾತ್ರಿಯ ಸಮಯದಲ್ಲೇ ಏಕೆ ದಾಳಿ ಆಯಿತು ಗೊತ್ತಾ? ಸಾಮಾನ್ಯವಾಗಿ ಹಗಲಿನ ವೇಳೆ ದಾಳಿ ಮಾಡುವುದು ಸುಲಭ, ಜೊತೆಗೆ ಯುದ್ಧ ವಿಮಾನಗಳನ್ನು ಚಲಾಯಿಸುವುದು ಸುಲಭ. ಆದರೆ ಇದು ರಾತ್ರಿಯ ಸಮಯದಲ್ಲಿ ಸುಲಭ ಮಾತಲ್ಲ. ರಾತ್ರಿ ಸಮಯದಲ್ಲಿ ಈ ಯುದ್ಧ ನೌಕೆಯನ್ನು ನಿಭಾಯಿಸಬೇಕಾದರೆ 2 ಗುಂಡುಗೆಯೇ ಇರಬೇಕು. ಅದು ನಮ್ಮ ಯೋಧರಿಗೆ ಇದ್ದೇ ಇದೆ. ಈ ಮುನ್ನ 1986 ಮುನ್ನ ನಮ್ಮ ದೇಶದಲ್ಲಿಯೂ ರಾತ್ರಿಯ ಸಮಯದಲ್ಲಿ ವಾಯು ಕಾರ್ಯಾಚರಣೆ ಮಾಡುತ್ತಿರಲಿಲ್ಲ. ನಂತರದ ಸಮಯದಲ್ಲಿ ಕಠಿಣ ಪರಿಶ್ರಮ ಸತತ ಪ್ರಯತ್ನಗಳಿಂದ ಭಾರತವು ಕೂಡ ರಾತ್ರಿಯ ಸಮಯದಲ್ಲಿ ಯುದ್ಧ ನೌಕೆಗಳನ್ನು ಗುಡ್ಡಗಳ ಮೇಲೆ ಬೆಟ್ಟಗಳ ಮೇಲೆ ಕಾರ್ಯಾಚರಣೆ ಮಾಡುವುದನ್ನು ಮೈಗೂಡಿಸಿಕೊಂಡಿತು. ಅದರಂತೆಯೇ ನಿನ್ನೆ ಕೂಡ ನಸುಕಿನ ಜಾವದಲ್ಲಿ ದಾಳಿ ನಡೆಸಿ ಉಗ್ರರನ್ನು ಧ್ವಂಸಗೊಳಿಸಿದೆ. ಜೊತೆಗೆ ರಾತ್ರಿಯ ಸಮಯದಲ್ಲಿ ಪ್ರತಿದಾಳಿ ಮಾಡುವಷ್ಟು ನೈಪುಣ್ಯತೆ ಪಾಕಿಸ್ತಾನ ಮತ್ತೆ ಹುಟ್ಟಿ ಬಂದರೂ ಬರುವುದಿಲ್ಲ. ಈ ಕುರಿತು ಸ್ವತಃ ಪಾಕಿಸ್ತಾನದ ರಕ್ಷಣಾ ಸಚಿವರೇ ಹೇಳಿದ್ದಾರೆ. ಹೌದು, ಭಾರತ ದಾಳಿ ನಡೆದಾಗ ಪ್ರತಿದಾಳಿ ಏಕೆ ನಡೆಯಲಿಲ್ಲ ಎಂದು ಅವರ ದೇಶದವರೇ ಕೇಳಿದ ಪ್ರಶ್ನೆಗೆ, ಭಾರತ ರಾತ್ರಿಯ ಸಮಯದಲ್ಲಿ ದಾಳಿ ನಡೆಸಿದ್ದರಿಂದ ಪ್ರತಿದಾಳಿ ನಡೆಸಲು ಸಾಧ್ಯವಾಗಲಿಲ್ಲ, ರಾತ್ರಿಯ ಸಮಯದಲ್ಲಿ ದಾಳಿ ನಡೆಸುವುದು ಸುಲಭವಲ್ಲ ಎಂದು ಒಪ್ಪಿಕೊಂಡಿದೆ. ಕತ್ತಲಾದ್ದರಿಂದ ಯುದ್ಧ ವಿಮಾನ ಹಾರಾಟ ಸಾಧ್ಯವಾಗಲಿಲ್ಲ ಎಂದಿದ್ದಾರೆ. ನಮಗೆ ಕತ್ತಲಾಗಲಿ ಹಗಲಾಗಲಿ ಕೋಟಿ ಕೋಟಿ ಭಾರತೀಯರಿಗೆ ಬೇಕಾದದ್ದು ಪ್ರತೀಕಾರವಷ್ಟೇ, ಹುತಾತ್ಮ ಯೋಧರ ಆತ್ಮಕ್ಕೆ ಶಾಂತಿಯಷ್ಟೇ. ಇದನ್ನು ಸಾಕಾರಗೊಳಿಸಿದ ನಮ್ಮ ಹೆಮ್ಮೆಯ ಯೋಧರಿಗೆ ಕನ್ನಡಿಗರ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.